ಎನ್ನುವುದು ಹೇಳಿ ಕೇಳಿ ಬಯಲುಸೀಮೆ ಉದ್ಯೋಗ ಇಲ್ಲದೆ ಬೆಂಗಳೂರು ಕಡೆ ಗುಳೆ ಹೋಗ್ತಿದ್ರು. ಆವಾಗಕ್ಕೂ ಕೂಡ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಬಂತು. ಇದ್ದ ಅಷ್ಟೋ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ಬಿಟ್ಟಿದ್ರು. ಇನ್ನೇನು ನಮಗೂ ಕೂಡ ಉದ್ಯೋಗ ಸಿಕ್ಕಿ ಬದುಕು ಬಂಗಾರವಾಯಿತು ಅಂದ್ಕೊಂಡಿದ್ರು. ಆದರೆ ಅವರ ಆಸೆ ಆಸೆಯಾಗಿ ಉಳಿದುಕೊಂಡಿದೆ. ಇದರೊಂದು ವರದಿ ಇದೆ ನೋಡ್ಕೊಂಬನಿ. ಹೀಗೆ ಮಂದಗತಿಯಲ್ಲಿ ಸಾಗುತ್ತಿರುವ ಕೈಗಾರಿಕಾ ಅಭಿವೃದ್ಧಿ ಕಾಮಗಾರಿ, ಮತ್ತೊಂದು ಕಡೆ ಕೈಗಾರಿಕೆ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗುತ್ತಿರುವ ರೈತರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ. 2009ರಲ್ಲಿ ಚಿಂತಾಮಣಿ ತಾಲೂಕಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ವತಿಯಿಂದ ಮೊದಲನೇ ಹಂತ ಮತ್ತು ಎರಡನೇ ಹಂತವಾಗಿ 900 ಎಕರೆ ಜಮೀನು ರೈತರಿಂದ ಖರೀದಿ ಮಾಡಿತ್ತು. ಆ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಭರವಸೆಯಿಂದ ಕೆಐಎಡಿಬಿಗೆ ಜಮೀನು ಬಿಟ್ಟುಕೊಟ್ಟಿದ್ದರು. 12 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ. ಉದ್ಯೋಗ ಸಿಗುವ ಭರವಸೆ ಹೊಂದಿದ್ದವರಿಗೆ ವಯಸ್ಸಾಗಿ ಇಳಿ ವಯಸ್ಸು ಬಂದರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ. ಇತ್ತ ಉದ್ಯೋಗವೂ ಸಿಗಲಿಲ್ಲದಂತಾಗಿದೆ. ಇಲ್ಲಿ ಮಸ್ತೇನಹಳ್ಳಿ ಕೆಐಡಿಬಿ ಆಗಿ 12 ವರ್ಷ ಆಗಿದೆ. 12 ವರ್ಷದಲ್ಲಿ ಇಲ್ಲಿಂದ ನಿರುದ್ಯೋಗಿ ಹುಡುಗರೆಲ್ಲ ಪಡ್ಡೆ ಹುಡುಗರು ಇದ್ರಲ್ಲ ಎಲ್ಲ ಓದ್ಕೊಂಡು ಎಲ್ಲ ಗ್ರಾಜುಯೇಟ್ ಇದ್ದವರು ನಮ್ಗೆ ಉದ್ಯೋಗ ಸಿಗ್ತದೆ. ಇಲ್ಲಿ ಫ್ಯಾಕ್ಟ್ರಿಗಳು ಆಗ್ತವೆ, ನಾವು ನಾಲ್ಕು ಕಾಸು ಸಂಪಾದನೆ ಮಾಡ್ತೀವಿ ಅಂತ ಜಮೀನು ಹೋದ್ರೂ ಚಿಂತೆ ಇಲ್ಲ ಅಂತ ಅವಾಗ ಕೊಟ್ಟರು. ಆದರೆ ಈಗ ಒಂದು ಫ್ಯಾಕ್ಟ್ರಿ ಆಗಿಲ್ಲ, ಒಂದು ಏನೂ ಆಗಿಲ್ಲ. ಇಲ್ಲಿ ನಿರುದ್ಯೋಗಿಗಳು ಹಂಗೆ ಇದ್ಬಿಟ್ಟಾರೆ. ಈಗ ಒಬ್ರಿಗೂ ಕೆಲಸ ಇಲ್ಲ. ಪಾಪ ಇನ್ನು ಹೋಗ್ಬೇಕು, ಕಳ್ತಾನಲ್ಲಿ ಹೋಗ್ಬೇಕು. ಇವರು ಆ ಮಟ್ಟಕ್ಕೆ ಈ ನಿರುದ್ಯೋಗಿಗಳನ್ನ ನಿಲ್ಸವ್ರು ಗೌರ್ಮೆಂಟು. ದಯವಿಟ್ಟು ಇನ್ನು ಮುಂದೆ ಯಾವುದಕ್ಕೂ ನಾವು ಪ್ರಾಣ ಹೋದ್ರೂ ಕೂಡ ಇಲ್ಲಿ ಕೆಡಿಬಿ 3ನೇ ಅಂತ ಕೊಡೋದಿಲ್ಲ ಅಂತೇಳಿ ನಾವು ತೀರ್ಮಾನ ಆಗಿದೆ. ಇನ್ನು ಇದರ ಮುಂದುವರೆದ ಭಾಗವಾಗಿ 3ನೇ ಹಂತವಾಗಿ 1484 ಎಕರೆ ಫಲವತ್ತಾದ ಜಮೀನು ಒತ್ತುವರಿ ಮಾಡಲು ಕೆಐಎಡಿಬಿ ಮುಂದಾಗಿದ್ದು, ರೈತರು ಜಮೀನು ನೀಡಲು ಹಿಂದೇಟು ಹಾಕಿದ್ದಾರೆ. ಮೊದಲನೇ ಹಂತದಲ್ಲಿ ಒತ್ತುವರಿಯಾದ ಜಮೀನಿನಲ್ಲಿ ಇದುವರೆಗೂ ಒಂದು ಫ್ಯಾಕ್ಟರಿ ಪ್ರಾರಂಭವಾಗಿಲ್ಲ. ಉಳುಮೆ ಮಾಡಿ ಬೆಳೆ ಬೆಳೆಯೋ ಫಲವತ್ತಾದ ಜಮೀನನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಅಂತ ಕಿತ್ತುಕೊಂಡು ಬಿಟ್ರೆ ಇತ್ತ ದುಡಿಯಲು ಜಮೀನೂ ಇಲ್ಲ, ಇತ್ತ ನಮ್ಮ ಮಕ್ಕಳಿಗೆ ಉದ್ಯೋಗವೂ ಸಿಗದೆ ಪರದಾಡುವಂತಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಒಟ್ಟಿನಲ್ಲಿ ರೈತರು ಮಾರಾಟ ಮಾಡಿದ ಜಮೀನಿನ ಹಣ ರೈತನ ಖಾತೆಗೆ ಜಮಾ ಆಗುವಂತೆ ಮಾಡಬೇಕು. ಕಾಮಗಾರಿಗೆ ವೇಗ ಹೆಚ್ಚಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಆದಷ್ಟು ಬೇಗ ಉದ್ಯೋಗ ಕಲ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.